ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಜರುಗಲಿದೆ ಬೆಂಗಳೂರು ನಗರ ಕೋಲಾರ ದಕ್ಷಿಣ ಕನ್ನಡ ಜಿಲ್ಲೆ ಮೂರು ಜಿಲ್ಲೆಯ ಶಾಸಕರು ಮತ್ತೆ ಸಚಿವರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಲಿದ್ದಾರೆ ಇನ್ನು ಸಭೆಯಲ್ಲಿ ಶಾಸಕರ ಕುಂದುಕೊರತೆಯನ್ನ ಆಲಿಸಲಿರುವ ಸಿಎಂ ಈಗಾಗಲೇ ಆಯಾ ಜಿಲ್ಲಾವಾರುಗಳ ಶಾಸಕರು ಹಾಗೆ ಸಚಿವರ ಜೊತೆ 1-to-1 ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ ಇವತ್ತು ಬೆಂಗಳೂರು ನಗರ ಕೋಲಾರ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಯ ಶಾಸಕರು ಮತ್ತು ಸಚಿವರ ಜೊತೆ ಸಿಎಂ ಸಿದ್ದು ಚರ್ಚೆಯನ್ನ ನಡೆಸಲಿದ್ದಾರೆ ಈಗಾಗಲೇ ಏನು ಶಾಸಕರು ಆರೋಪವನ್ನ ಮಾಡಿದ್ದಾರೆ ಸಚಿವರ ಮೇಲೆ ಸೋ ಈ ವಿಚಾರವಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂಡ್ ಜಿಲ್ಲೆಯ ಕುಂದುಕೊರತೆಗಳ ಬಗ್ಗೆಯೂ ಕೂಡ ಅಭಿವೃದ್ಧಿ ಕೆಲಸಗಳ ಕುರಿತಾಗಿಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಸ್ ಸಚಿವರು ಮತ್ತೆ ಶಾಸಕರ ಜೊತೆ ನಡೆಯಲಿರುವಂತ ಮಹತ್ವದ ಮೀಟಿಂಗ್ ಇದಾಗಿದೆ ಬೆಂಗಳೂರು ನಗರ ಕೋಲಾರ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಯ ಶಾಸಕರು ಮತ್ತೆ ಸಚಿವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಭೆಯಲ್ಲಿ ಶಾಸಕರ ಕುಂದುಕೊರತೆಯನ್ನ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಬಿಜೆಪಿ ಇರಬಹುದು ಹಾಗೆ ಜೆಡಿಎಸ್ ನಾಯಕರು ಸಾಲು ಸಾಲು ಆರೋಪಗಳನ್ನ ಮಾಡುತ್ತಿದ್ದಾರೆ ಇದರ ಮಧ್ಯನೇ ಕಾಂಗ್ರೆಸ್ನಲ್ಲಿ ಒಳಒಳಗಿನೇ ಭಿನ್ನಮತ ಕೂಡ ಶುರುವಾಗಿದೆ ಶಾಸಕರು ಸಚಿವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಸೋ ಯಾವುದೇ ಕೆಲಸ ನಡೆಯಬೇಕಾದರೂ ಕೂಡ ನಾವು ಸಚಿವರು ಸೈನ್ ಮಾಡೋದಿಲ್ಲ ಅನುದಾನ ಬಿಡುಗಡೆ ಮಾಡೋದಿಲ್ಲ ಮೂರನೇವರತ್ರ ಹೋಗಬೇಕಾಗುತ್ತೆ ಹಾಗೆ ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಸೋ ಭಿನ್ನಮತ ಇರಬಾರದು ಪಕ್ಷದೊಳಗೆ ಅಂತ ಡಿಸೈಡ್ ಮಾಡಿರುವ ಸಿಎಂ ಆಯಾ ಜಿಲ್ಲೆಗಳ ಶಾಸಕರು ಹಾಗೆ ಸಚಿವರ ಜೊತೆ ಮೀಟಿಂಗ್ ಅನ್ನು ಹಂತ ಹಂತವಾಗಿ ನಡೆಸುತ್ತಿದ್ದಾರೆ ಅಂತಾನೆ ಹೇಳಬಹುದು ಸೋ ಇವತ್ತು ಬೆಂಗಳೂರು ನಗರ ಹಾಗೆ ಕೋಲಾರ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗಳ ಶಾಸಕರು ಹಾಗೆ ಸಚಿವರ ಜೊತೆ ಸಭೆಯನ್ನ ನಡೆಸಿ ಶಾಸಕರ ಕುಂದುಕೊರತೆಯನ್ನ ಆಲಿಸಲಿದ್ದಾರೆ ಹಾಗೆ ಶಾಸಕರಿಗೆ ಭರವಸೆಯನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೀಟಿಂಗ್ ನಡೆದಿರುವಂತಹ ಒಂದಷ್ಟು ಜಿಲ್ಲೆಗಳ ಶಾಸಕರು ಹಾಗೆ ಸಚಿವರ ಜೊತೆ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಶಾಸಕರಿಗೆ ಅಭಯವನ್ನ ನೀಡಿದ್ದಾರೆ ಸಿಎಂ ಸಿದ್ದು ಅಂತಾನೆ ಹೇಳಬಹುದು ಸೋ ಯಾವುದೇ ಭಿನ್ನಾಭಿಪ್ರಾಯಗಳಿರಬಾರದು ಪಕ್ಷದೊಳಗೆ ಅಂತ ಹೇಳಿ ಸೋ ಯಾಕಂದ್ರೆ ಭಿನ್ನಾಭಿಪ್ರಾಯ ಮುಂದಿನ 2024ರ ಲೋಕಸಭೆ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಸೋ ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಪಕ್ಷ ಸಂಘಟನೆಯಲ್ಲಿ ಅಂತ ಡಿಸೈಡ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಇದೀಗ ಜಿಲ್ಲಾವಾರು ಮೀಟಿಂಗ್ಗಳನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ